ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ವಿರೂಪಾಕ್ಷ್ ಸೊ ನಾವು ಹಿಂದಿನ ಸೆಷನಲ್ಲಿ ಏನು ಮಾಡಿದ್ವಿ ಅಂದರೆ ಟೂ ತೌಸಂಡ್ ಫಿಫ್ಟಿಂದು ಪಾರ್ಟ್ ಟೂ ಮಾಡಿದ್ವಿ ಸೊ ಇವತ್ತು ಪಾರ್ಟ್ ತ್ರೀ ಡಿಸ್ಕಸ್ ಮಾಡ್ತಿದ್ವಿ ಸೊ ಫಸ್ಟ್ ಕ್ವಶನ್ ನೋಡಿರಿ ಏನಿದೆ ಅಂತ ಅ ಸ್ಟೂಡೆಂಟ್ ಸ್ಟಾರ್ಟಿಂಗ್ ಫ್ರಮ್ ಇಸ್ ಹೌಸ್ ವಾಕ್ಸ್ ಎಟ್ ಎ ಸ್ಪೀಡ್ ಆಫ್ ಟೂ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಪರ್ ಅವರ್ ಆ್ಯಂಡ್ ರೀಚಿಸ್ ಹಿಸ್ ಹೌಸ್ ಸಿಕ್ಸ್ ಮಿನಿಟ್ಸ್ ಲೇಟ್ ಸೊ ಏನು ಮಾಡ್ತಾನೆ ಅಂದರೆ ಒಬ್ಬ ವಿದ್ಯಾರ್ಥಿ ತನ್ನ ಮನೆಯಿಂದ ಶಾಲೆ ಹೋಗ್ತಾನೆ ಎಷ್ಟು ಕಿಲೋಮೀಟ್ರ್ ಪರ್ ಅವರಲ್ಲಿ ಹೋಗ್ತಾನೆ ಎರಡೂವರೆ ಕಿಲೋಮೀಟ್ರ್ ಒಂದು ಅವರಿಗೆ ಹೋಗ್ತಾನೆ ಅವ್ನು ಶಾಲೆ ರೀಚ್ ಆಬೇಕಾರೆ ಏನಾಗುತ್ತೆ ಅಂದರೆ ಆರು ನಿಮಿಷ ತಡ ಆಗುತ್ತೆ ನೆಕ್ಸ್ಟ್ ಡೇ ಏನು ಮಾಡ್ತಾನೆ ಅಂದರೆ ಸ್ಟಾರ್ಟಿಂಗ್ ಎಟ್ ದ ಸೇಮ್ ಟೈಮ್ ಹೀ ಇನ್ಕ್ರೀಸಸ್ ಹೀ ಸ್ಪೀಡ್ ಬೈ ಒನ್ ಕಿಲೋಮೀಟ್ರ್ ಪರ್ ಅವರ್ ಆ್ಯಂಡ್ ರಿಚಿಸ್ ದ ಸ್ಕೂಲ್ ಸಿಕ್ಸ್ ಮಿನಿಟ್ಸ್ ಅರ್ಲಿ ಸೊ ನೆಕ್ಸ್ಟ್ ಡೇ ಏನು ಅಂದರೆ ಮರುದಿನ ಅವ ಅವ್ನ ಸ್ಪೀಡ್ನ ಜಾಸ್ತಿ ಮಾಡ್ತಾನೆ ಎಷ್ಟು ಜಾಸ್ತಿ ಮಾಡ್ತಾನಪ್ಪ ಅಂದರೆ ಒನ್ ಕಿಲೋಮೀಟ್ರ್ ಪರ್ ಅವರ್ ಸೊ ಇಲ್ಲಿ ಟೂ ಪಾಯಿಂಟ್ ಫೈ ಇತ್ತಲ್ಲ ಅದಕ್ಕೆ ಒನ್ ಕಿಲೋಮೀಟ್ರ್ ಜಾಸ್ತಿ ಮಾಡ್ತಾನೆ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಪರ್ ಅವರ್ ಮಾಡ್ತಾನೆ ಅವಾಗ ಅವನು ಸ್ಕೂಲಿಗೆ ಏನು ಮಾಡ್ತಾನಂದರೆ ಆರು ನಿಮಿಷ ಬೇಗ ರೀಚ್ ಆಗ್ತಾನೆ ಹಾಗಾದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕೂಲ್ ಆ್ಯಂಡ್ ದ ಹೌಸ್ ಈಸ್ ಸ್ಕೂಲು ಮತ್ತು ಅವ್ನ ಮನೆ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ ಸೊ ಈ ಕ್ವಶನ ನಾವು ಇನ್ ಡಿಟೇಲಾಗಿ ಸಾಲ್ವ್ ಮಾಡೋಣ ನೋಡ್ರಿ ಒಬ್ಬ ವಿದ್ಯಾರ್ಥಿ ನಾವು ಇದನ್ನು ಮನೆ ಅಂತ ಕನ್ಸಿಡರ್ ಮಾಡೋಣ ಇಲ್ಲ ಅವ್ನು ಸ್ಕೂಲ್ ಇದೆ ಅಂತ ಕನ್ಸಿಡರ್ ಮಾಡೋಣ ಸೊ ಅವನೇನು ಮಾಡ್ತಾನೆ ಫಸ್ಟ್ ಡೇ ಅವನ ಮನೆಯಿಂದ ಸ್ಕೂಲಿಗೆ ಎರಡೂವರೆ ಕಿಲೋಮೀಟ್ರ್ ಪರ್ ಅವರ್ ಹೋಗ್ತಾನೆ ಹೋದಾಗ ಒಂದು ಗಂಟೆಗೆ ಎರಡೂವರೆ ಕಿಲೋಮೀಟ್ರ್ ಹೋದಾಗ ಅವ್ನು ಸ್ಕೂಲಿಗೆ ಏನು ಮಾಡ್ತಾನೆ ಆರು ನಿಮಿಷ ಲೇಟಾಗಿ ತಲುಪ್ತಾನೆ ನೆಕ್ಸ್ಟ್ ಡೇ ಏನು ಮಾಡ್ತಾರೆ ಮೂರೂವರೆ ಕಿಲೋಮೀಟ್ರ್ ಒಂದು ಗಂಟೆಗೆ ನಡೀತಾನೆ ಆವಾಗೇನಾಗುತ್ತೆ ಆರು ನಿಮಿಷ ಜಲ್ದಿ ಹೋಗ್ತಾನೆ ಸೊ ನಮಗೇನು ಕೇಳಿದರೆ ಅವ್ನ ಸ್ಕೂಲು ಮತ್ತು ಹೌಸ್ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಅವ್ನ ಹೌಸು ಮತ್ತು ಸ್ಕೂಲ್ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಕೇಳಿದ್ದಾರೆ ಸೊ ನಾವೇನು ಮಾಡೋಣ ಅವನ ಮನೆ ಮತ್ತು ಸ್ಕೂಲ್ ಮಧ್ಯೆ ಇರುವಂಥ ಡಿಸ್ಟೆನ್ಸ್ನ ಡಿ ಅಂತ ಕನ್ಸಿಡರ್ ಮಾಡೋಣ ನೋಡಿರಿ ಇಲ್ಲಿ ಫಸ್ಟು ಎರಡೂವರೆ ಕಿಲೋಮೀಟ್ರ್ ಪರ್ ಅವರ್ ಹೋದಾಗ ಆರು ನಿಮಿಷ ಲೇಟಾಗಿ ಹೋಗ್ತಾನೆ ಅದೇ ಮೂರುವರೆ ಕಿಲೋಮೀಟ್ರ್ ಪರ್ ಅವರ್ ಹೋದಾಗ ಆರು ನಿಮಿಷ ಬೇಗ ಹೋಗ್ತಾನೆ ಸೊ ನಮಗೇನೆಂದರೆ ಡಿಸ್ಟೆನ್ಸ್ ಕಂಡುಹಿಡೀಬೇಕು ಸೊ ನಾವೇನು ಮಾಡೋಣ ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತ ಇದೆ ಸೊ ನಮಗೆ ಸ್ಪೀಡ್ ಗೊತ್ತು ಟೈಮ್ ಗೊತ್ತು ಬಟ್ ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ ಅದಕ್ಕೇನು ಮಾಡೋಣ ಇಲ್ಲಿ ನೋಡ್ರಿ ಈ ಡಿಸ್ಟೆನ್ಸನ್ನು ನಾವು ಡಿ ಅಂತ ತೊಗೊಂಡಿದ್ವಿ ಟೈಮ್ ಫಾರ್ಮ್ಲ ಏನಾಗುತ್ತೆ ಅವಾಗ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟನ್ಸ್ ಬೈ ಸ್ಪೀಡ್ ಆಗುತ್ತೆ ಸೊ ಇಲ್ಲ ನೋಡಿರಿ ಇಲ್ಲಿ ಮುಂಚೆ ಆರು ನಿಮಿಷ ಬೇಗ ಹೋಗ್ತಾನೆ ಆರು ನಿಮಿಷ ಲೇಟಾಗುತ್ತೆ ಹಾಗಾಗಿ ಟೋಟಲ್ ಟೈಮ್ ಎಷ್ಟು ಅವರು ಹನ್ನೆರಡು ನಿಮಿಷ ತೊಗೊಳ್ತಾನೆ ಸೊ ಟೈಮ್ ಡಿಫ್ರೆನ್ಸ್ ಎಷ್ಟಿದೆ ನಮಗೆ ಹನ್ನೆರಡು ನಿಮಿಷ ಇದೆ ಸೊ ಇದು ನಿಮಿಷದಲ್ಲಿದೆ ನಾನು ಅವರಿಗೆ ಕನ್ವರ್ಟ್ ಮಾಡ್ತೀನಿ ಸೊ ಫಸ್ಟು ಎರಡೂವರೆ ಕಿಲೋಮೀಟ್ರ್ ಹೋದಾಗ ಏನಾಗುತ್ತೆ ಅಂದರೆ ಆರು ನಿಮಿಷ ಲೇಟಾಗಿ ಹೋಗ್ತಾನೆ ಸೊ ಅದೇ ಮೂರುವರೆ ಕಿಲೋಮೀಟ್ರ್ ಅದರಲ್ಲಿ ಕನ್ಸಿಡರ್ ಹೋದಾಗ ಆರು ನಿಮಿಷ ಬೇಗ ಹೋಗ್ತಾನೆ ಸೊ ಇದರಿಂದ ಇದಕ್ಕೆ ಏನಂದರೆ ಹನ್ನೆರಡು ನಿಮಿಷ ಡಿಫ್ರೆನ್ಸ್ ಆಗುತ್ತೆ ಅದನ್ನು ನಾವೇನು ಮಾಡಿದ್ದೀವಿ ಅಂದರೆ ಈಕ್ವೆಷನಲ್ಲಿ ತೊಗೊಂಡಿದ್ವಿ ಸೊ ಇವಾಗ ನೋಡಿರಿ ಆರು ಎರಡಲೇ ಆರ್ ಹತ್ತಲೇ ಎರಡು ಒಂದಲೇ ಎರಡು ಐದೇ ಸೊ ಡಿ ಡಿವೈಡೆಡ್ ಬೈ ಟೂ ಪಾಯಿಂಟ್ ಫೈ ಮೈನಸ್ ಡಿವೈಡೆಡ್ ಬೈ ತ್ರೀ ಪಾಯಿಂಟ್ ಫೈ ಇಸ್ ಈಕ್ವಲ್ ಟು ಎಷ್ಟಾಯಿತು ಒನ್ ಬೈ ಫೈ ಆಗುತ್ತೆ ಸೊ ಇದನ್ನು ನೀವು ಸಾಲ್ವ್ ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ ಅಂದರೆ ಡಿ ಈಕ್ವಲ್ ಟು ಒನ್ ಪಾಯಿಂಟ್ ಸೆವೆನ್ ಫೈ ಕಿಲೋಮೀಟ್ರ್ ಬರುತ್ತೆ ಸೊ ಇಲ್ಲಿ ನೀವು ಕಾನ್ಸೆಪ್ಟ್ ತಿಳ್ಕೊರಿ ಈ ಇಕ್ವೇಷನ್ನ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು ಸೊ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಟೈಮ್ ಡಿಫ್ರೆನ್ಸ್ ತೊಗೊಂಡಿದ್ದೀನಿ ಸೊ ಈ ಕಿಲೋಮೀಟ್ರ್ ಬಂದಾಗ ಅವ್ನಿಗೆ ಅಂದರೆ ಆರು ನಿಮಿಷ ಲೇಟಾಗಿ ಬರ್ತಾನೆ ಅದೇ ಈ ಕಿಲೋಮೀಟ್ರ್ ಬಂದಾಗ ಅವನು ಏನು ಮಾಡ್ತಾನೆ ಆರು ನಿಮಿಷ ಬೇಗ ಬರ್ತಾನೆ ಸೊ ಅದೇ ಡಿಸ್ಟೆನ್ಸ್ನ ನಾವು ಅದೇ ಟೈಮ್ನ ನಾವು ಡಿಫ್ರೆನ್ಸ್ ತೊಗೊಂಡಾಗ ಏನಾಗುತ್ತೆ ಅಂದರೆ ಅದು ಹನ್ನೆರಡು ನಿಮಿಷ ಆಗುತ್ತೆ ಬಟ್ ಇಲ್ಲಿ ನಿಮಿಷದಲ್ಲಿದೆ ಇವೆರಡು ಅವರಲ್ಲಿರೋದ್ರಿಂದ ನಾನು ಡಿವೈಡೆಡ್ ಬೈ ಸಿಕ್ಸ್ಟಿ ಮಾಡಿದ್ದೀನಿ ಸೊ ಇದು ಇದ್ರದ್ದು ಇಕ್ವೆಷನ್ನು ಇದನ್ನು ನೀವು ನೀಟಾಗಿ ಸಾಲ್ವ್ ಮಾಡಿದ್ರೆ ನಿಮ್ಗೆ ಉತ್ತರ ಎಷ್ಟು ಬರುತ್ತೆ ಅಂದರೆ ಡಿ ಈಕ್ವಲ್ ಟು ಒನ್ ಪಾಯಿಂಟ್ ಸವೆನ್ ಫೈವ್ ಕಿಲೋಮೀಟರ್ ಬರುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ದ ಮೀನ್ ಪ್ರೊಫೆಷನ್ ಆಫ್ ಒನ್ ಪಾಯಿಂಟ್ ಟೂ ಒನ್ ಆ್ಯಂಡ್ ಪಾಯಿಂಟ್ ಜೀರೋ ಜೀರೋ ನೈನ್ ಅಂತ ಕೇಳಿದ್ದಾರೆ ಸೊ ಮೀನ್ ಪ್ರೊಫಾಷನ್ ಫಾರ್ಮುಲಾ ಏನಿದೆ ಎಕ್ಸ್ ಸ್ಕ್ವೇರ್ ಇಟ್ಕೊಳ್ಟು ಇವೆರಡೂ ನಂಬರ್ನ ಮಾಡಬೇಕು ಒನ್ ಪಾಯಿಂಟ್ ಟೂ ಒನ್ ಇಂಟು ಜೀರೋ ಪಾಯಿಂಟ್ ಜೀರೋ ನೈನ್ ಸೊ ನಾವು ಒನ್ ಪಾಯಿಂಟ್ ಒನ್ನ ಈ ಥರನೂ ಬರ್ಕೋಬೋದು ಒನ್ ಪಾಯಿಂಟ್ ಒನ್ ಇಂಟು ಒನ್ ಪಾಯಿಂಟ್ ಒನ್ ಸೊ ಝೀರೋ ಪಾಯಿಂಟ್ ಜೀರೋ ನೈನ್ನ ನಾವು ಪಾಯಿಂಟ್ ತ್ರೀ ಇಂಟು ಪಾಯಿಂಟ್ ತ್ರೀ ಅಂತ ಬರ್ಕೋಬೋದು ಸೊ ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಇದೆ ಬಟ್ ನಮಗೆ ಬೇಕಾಗಿರೋದೇನು ಎಕ್ಸ್ ಬೇಕು ಸೊ ಎಕ್ಸಿಗೆ ಏನು ಮಾಡ್ತೀವಿ ಇಲ್ಲಿ ಎರಡು ವ್ಯಾಲ್ಯೂ ಇದೆ ಒಂದೊಂದು ತೊಗೊಳ್ರಿ ಸೊ ಇಲ್ಲಿ ಒನ್ ಪಾಯಿಂಟ್ ಒನ್ ತೊಗೊತೀವಿ ಅದೇ ಥರನಾಗಿ ಝೀರೋ ಪಾಯಿಂಟ್ ತ್ರೀ ತೊಗೋತೀವಿ ಒನ್ ಪಾಯಿಂಟ್ ಒನ್ ಇಂಟು ಜೀರೋ ಪಾಯಿಂಟ್ ತ್ರೀ ಆಯಿತು ಸೊ ಉತ್ತರ ಏನಾಗುತ್ತೆ ಅಂದರೆ ಝೀರೋ ಪಾಯಿಂಟ್ ತ್ರೀ ತ್ರೀ ಆಗುತ್ತೆ ಸೊ ಯಾವುದಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ದ ವ್ಯಾಲ್ಯೂ ಆಫ್ ಝೀರೋ ಸ್ಕ್ವೈರ್ ರೂಟ್ ಆಫ್ ಜೀರೋ ಪಾಯಿಂಟ್ ಜೀರೋ ಜೀರೋ ಫೋರ್ ಫೋರ್ ಒನ್ ಅಂತ ಕೇಳಿದರೆ ಸೊ ಇಲ್ಲೇನು ಮಾಡಿರಿ ಫಸ್ಟು ನಾವು ಈಕ್ವೇಷನ್ ಬರ್ಕೊಳ್ಳೋಣ ಇದ್ರದ್ದು ರೂಟ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ ಸೊ ಫಸ್ಟ್ ಅದನ್ನು ಬರ್ಕೋರಿ ಝೀರೋ ಪಾಯಿಂಟ್ ಝೀರೋ ಜೀರೋ ಜೀರೋ ಫೋರ್ ಫೋರ್ ಒನ್ ಸೊ ಈಕ್ವೇಷನನ್ನು ನಾವು ಈ ಥರನೂ ಬರ್ಕೋಬೋದು ಫೋರ್ ಫೋರ್ ಒನ್ ಇಂಟು ಎಷ್ಟು ಝೀರೋಸ್ ಇದೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಝೀರೋ ಆದಮೇಲೆ ಆರು ಸ್ಥಾನ ಇದೆ ಹಾಗಾಗಿ ನಾವೇನು ಮಾಡ್ತೀವಿ ಟೆನ್ ಇಂಟು ಮೈನಸ್ ಸಿಕ್ಸ್ ಅಂತ ಕೊಡ್ತೀವಿ ಸೊ ಇದನ್ನು ನಾವೇನು ಮಾಡೋಣ ಅಂದರೆ ಫೋರ್ ಫೋರ್ ಒನ್ ಡಿವೈಡೆಡ್ ಬೈ ಟೆನ್ ಇಂಟು ಮೈನಸ್ ಸಿಕ್ಸ್ ಇದ್ದಿದ್ದನ್ನ ಕೆಳಗಡೆ ತೊಗೊಂಡ್ರೆ ಏನಾಗುತ್ತೆ ಟೆನ್ ಬೈ ಸಿಕ್ಸ್ ಆಗುತ್ತೆ ಸೊ ನಿಮಗೆಲ್ಲ ಗೊತ್ತು ಫೋರ್ ಫೋರ್ಟಿ ಒನ್ ಸ್ಕ್ವೇರ್ ಎಷ್ಟು ಅಂತ ಫೋರ್ ಫೋರ್ಟಿ ಒನ್ ಸ್ಕ್ವೇರ್ ಎಷ್ಟಾಗುತ್ತೆ ಇಪ್ಪತ್ತೊಂದು ಆಗುತ್ತೆ ಅದೇ ಥರನಾಗಿ ಈ ಟೆನ್ ರೆಸ್ಟು ಸಿಕ್ಸ್ ಇದನ್ನು ಸ್ಕ್ವೇರ್ ರೂಟಲ್ಲಿ ಹೆಂಗೆ ಬರ್ಕೋಬೋದು ಒನ್ ಬೈ ಟು ಅಂತ ಬರ್ಕೋಬೋದು ಸೊ ಟ್ವೆಂಟಿ ಒನ್ ಡಿವೈಡೆಡ್ ಬೈ ಇಲ್ಲಿ ನೋಡಿರಿ ಎರಡು ಒಂದಲೇ ಎರಡು ಮೂರಲೇ ಎಷ್ಟು ಉಳಿತು ಟೆನ್ ಬೈ ತ್ರೀ ಉಳಿಯಿತು ಸೊ ಟೆನ್ ಬೈ ತ್ರೀ ಅಂದರೆ ಟೆನ್ ಇಷ್ಟು ಟೆನ್ ಟೆನ್ರೆಷ್ಟು ತ್ರೀ ಸೊ ಇದನ್ನು ಯಾವ ಥರ ಆಗುತ್ತೆ ಟೆನ್ ಕ್ಯೂಬ್ ಅಂದರೆ ಏನಾಗುತ್ತೆ ತೌಸಂಡ್ ಆಗುತ್ತೆ ಸೊ ಟ್ವೆಂಟಿ ಒನ್ ಡಿವೈಡೆಡ್ ಬೈ ತೌಸಂಡ್ ಮಾಡಿದಾಗ ಏನಾಗುತ್ತೆ ನಿಮಗೆ ಝೀರೋ ಪಾಯಿಂಟ್ ಝೀರೋ ಟೂ ಒನ್ ಬರುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಝೀರೋ ಪಾಯಿಂಟ್ ಜೀರೋ ಟೂ ಒನ್ ಸೊ ಈ ಥರ ನೀವು ಮಾಡ್ಕೊಂಡಾಗ ನಿಮಗೆ ಕನ್ಫ್ಯೂಷನ್ಸ್ ತುಂಬ ಕಮ್ಮಿ ಇರುತ್ತೆ ಸೊ ನೀವು ಡೈರೆಕ್ಟಾಗಿ ಮಾಡೋಕ್ಕೋದ್ರೆ ನಿಮಗೆ ಉತ್ತರ ಒಂದೇ ಇದೆ ಬಟ್ ಸೊನ್ನೆಯಲ್ಲಿ ಕನ್ಫ್ಯೂಸ್ ಆಗುತ್ತೆ ಪಾಯಿಂಟ್ ಜೀರೋ ಟೂ ಒನ್ ಅಂತ ಇಡೋದಾ ಜೀರೋ ಪಾಯಿಂಟ್ ಜೀರೋ ಟೂ ಒನ್ ಅಂತ ಇಡೋದ ಅಥವಾ ಝೀರೋ ಪಾಯಿಂಟ್ ಜೀರೋ ಜೀರೋ ಟೂ ಒನ್ ಅಂತ ಇಡೋದ ಝೀರೋ ಪಾಯಿಂಟ್ ಜೀರೋ ಜೀರೋ ಟೂ ಒನ್ ಈ ನಾಲ್ಕು ಆಪ್ಷನಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗೋದ್ರಿಂದ ಸೊ ಈ ಥರ ನೀವು ನೀಟಾಗಿ ಬರ್ಕೊಂಡು ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಆ ಫ್ರೂಟ್ ಮರ್ಚೆಂಟ್ ಮೇಕ್ಸ್ ಅ ಪ್ರಾಫಿಟ್ ಆಫ್ ಟ್ವೆಂಟಿ ಫೈವ್ ಪರ್ಸೆಂಟ್ ಬೈ ಸೆಲ್ಲಿಂಗ್ ಮ್ಯಾಂಗೋಸ್ ಅಟ್ ಅ ಸರ್ಟನ್ ಪ್ರೈಸ್ ಸೊ ಏನು ಮಾಡ್ತಾನೆ ಒಬ್ಬ ಹಣ್ಣು ಮಾರಾಟಗಾರ ಮಾವಿನ ಹಣ್ಣು ಮಾರ್ತಾ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಮಾಡ್ತಾನೆ ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಪ್ರಾಫಿಟ್ ಮಾಡ್ತಾನೆ ನೆಕ್ಸ್ಟ್ ಏನು ಹಿ ವಿ ಚಾರ್ಜಸ್ ಒನ್ ರುಪೀ ಒನ್ ಮೋರ್ ರುಪೀಸ್ ಆನ್ ಈಚ್ ಮ್ಯಾಂಗೋ ಹಿ ವಿಲ್ ಗೇನ್ ಫಿಫ್ಟಿ ಪರ್ಸೆಂಟ್ ಸೊ ಅವನೇನಾದರೂ ಪ್ರತಿಯೊಂದು ಮಾವಿನ ಹಣ್ಣಿನ ಮೇಲೆ ಒಂದು ರೂಪಾಯಿ ಜಾಸ್ತಿ ಮಾಡಿದರೆ ಅವ್ನಿಗೆ ಎಷ್ಟು ಗೇನ್ ಆಗುತ್ತೆ ಅಂತ ಹೇಳಿದರೆ ಫಿಫ್ಟಿ ಪರ್ಸೆಂಟ್ ಗೇನ್ ಆಗುತ್ತೆ ಅಂತ ಹೇಳಿದ್ದಾರೆ ಹಿ ವುಡ್ ಹಾವ್ ಗೇನ್ ಫಿಫ್ಟಿ ಪರ್ಸೆಂಟ್ ಆಟ್ ಫಸ್ಟ್ ದ ಪ್ರೈಸ್ ಆಫ್ ಒನ್ ಮ್ಯಾಂಗೋ ಅಂತ ಕೇಳಿದ್ದಾರೆ ಸೊ ಮೊದಲಿಗೆ ಪ್ರತಿಯೊಂದು ಮಾಿನಣ್ಣಿನ ಮೇಲಿರುವಂಥ ಬೆಲೆ ಎಷ್ಟು ಅಂತ ಕೇಳಿದಾರೆ ಸೊ ನೋಡಿರಿ ಇದು ಬಹಳ ಸಿಂಪಲ್ ಇದೆ ಫಸ್ಟ್ ನಮಗೇನೆಂದರೆ ಅವನು ಪ್ರತಿಯೊಂದು ಮ್ಯಾಂಗಣ್ಣು ಸಟನ್ ಎಕ್ಸ್ ರೇಟಿಗೆ ಅವಾಗ ಏನಾಗುತ್ತೆ ನಮಗೆ ಜಸ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರಾಫಿಟ್ ಸಿಗ್ತಿರುತ್ತೆ ನೆಕ್ಸ್ಟ್ ಏನು ಮಾಡ್ತಾನೆ ಅದನ್ನು ಎಕ್ಸ್ ಪ್ಲಸ್ ಒನ್ ಮಾಡ್ತಾನೆ ಯಾಕಂದರೆ ಒಂದು ರೂಪಾಯಿ ಜಾಸ್ತಿ ಮಾಡ್ತಾನೆ ಸೊ ಎಕ್ಸ್ ಪ್ಲಸ್ ಒನ್ ಆಗುತ್ತೆ ಇಲ್ಲಿ ಅವಾಗ ಎಷ್ಟು ಸಿಗುತ್ತೆ ಅವನಿಗೆ ಫಿಫ್ಟಿ ಪರ್ಸೆಂಟ್ ಪ್ರಾಫಿಟ್ ಸಿಗುತ್ತೆ ನಮಗೇನು ಕೇಳಿದ್ದಾರೆ ಆಟ್ ಫಸ್ಟ್ ದ ಪ್ರೈಸ್ ಆಫ್ ಮ್ಯಾಂಗೋ ಫಸ್ಟ್ ಮಾರಬೇಕಾದ್ರೆ ಪ್ರತಿಯೊಂದು ಮಾವಿನ ಹಣ್ಣಿನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಪ್ರತಿಯೊಂದು ಮಾವಿನಹಣ್ಣಿನ ಬೆಲೆ ಕೇಳಿದ್ದಾರೆ ಫಸ್ಟು ಮಾರುವಂಥ ಬೆಲೆ ಎಷ್ಟಿರುತ್ತೆ ಅವನಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರಾಫಿಟ್ ಸಿಗೋದ್ರಿಂದ ಅವನು ನೂರು ಇಪ್ಪತ್ತೈದು ಪರ್ಸೆಂಟ್ಗೆ ಮಾರ್ದಿರ್ತಾನೆ ಸೊ ನಾವೇನು ಮಾಡಬೇಕಂದ್ರೆ ನೂರ ಇಪ್ಪತ್ತೈದು ಪರ್ಸೆಂಟ್ ಎಷ್ಟು ಅಂತ ಕಂಡುಹಿಡಬೇಕು ಇಲ್ಲಿ ನೋಡಿ ಇಪ್ಪತ್ತೈದು ಪರ್ಸೆಂಟಿಂದ ಎಷ್ಟು ಇನ್ಕ್ರೀಸ್ ಆಗಿದೆ ಇಪ್ಪತ್ತೈದು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಸೊ ಎಕ್ಸಿಂದ ಎಕ್ಸ್ ಪ್ಲಸ್ ಅವನಿಗೆ ಜಸ್ಟ್ ಒಂದು ರೂಪಾಯಿ ಇನ್ಕ್ರೀಸ್ ಆಗಿದೆ ಸೊ ಇದೇನು ಇಂಡಿಕೇಟ್ ಮಾಡುತ್ತೆ ಒಂದು ರೂಪಾಯಿ ಈಕ್ವಲ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಆಗುತ್ತೆ ಸೊ ಇವಾಗ ನಿಮಗೆ ಒಂದು ರೂಪಾಯಿ ಈಕ್ವಲ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಆದರೆ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಎಷ್ಟು ಅಂತ ಕಂಡುಹಿಡಬೇಕು ಸೊ ಇಲ್ಲಿ ನೋಡಿರಿ ಟ್ವೆಂಟಿ ಫೈವ್ ಪರ್ಸೆಂಟ್ ಈಕ್ವಲ್ ಟು ಒನ್ ರುಪಿ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಈಕ್ವಲ್ ಟು ಎಷ್ಟು ಅಂತ ಕ್ರಾಸ್ ವೇರಿಯ ಮಲ್ಟಿಪ್ಲಿಕೇಶನ್ ಮಾಡಿರಿ ಒನ್ ಟ್ವೆಂಟಿ ಫೈವ್ ಇಂಟು ಒನ್ ಡಿವೈಡೆಡ್ ಬೈ ಟ್ವೆಂಟಿ ಫೈವ್ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಐದಲೆ ಸೊ ಮೊದಲಿಗೆ ಅವ್ನು ಎಷ್ಟು ರುಪೀಸಿಗೆ ಮಾರ್ತಿದ್ದಂದರೆ ಐದು ರೂಪಾಯಿ ಒಂದು ಮ್ಯಾಂಗೋಗಿ ಮಾರ್ತಿದ್ದ ಸೊ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೀವು ಫಸ್ಟ್ ಕ್ವಶನ್ ನೋಡಿದ ತಕ್ಷಣ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಇಲ್ಲೇನು ಮಾಡಿದರೆ ಕಾಸ್ಟ್ ಪ್ರೈಸ್ ಕೇಳಿಲ್ಲ ಇನಿಷಿಯಲಿ ಮಾರ್ಬೇಕಾದ್ರೆ ಇನ್ಕ್ಲೂಡಿಂಗ್ ಪ್ರಾಫಿಟ್ ಲಾಭನ ಹಿಡ್ಕೊಂಡು ಎಷ್ಟು ಮಾರ್ತಿದ್ದ ಒಂದು ಮ್ಯಾಂಗೋಗ ಅಂತ ಕೇಳಿದ್ದಾರೆ ಹಾಗಾಗಿ ಇಲ್ಲಿ ಉತ್ತರ ನಾಲ್ಕಾಗಲ್ಲ ಐದಾಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಸೆಲ್ಲರ್ ಇನ್ಕ್ರೀಸಸ್ ದ ಕಾಸ್ಟ್ ಪ್ರೈಸ್ ಆಫ್ ಆ್ಯಂಡ್ ಆರ್ಟಿಕಲ್ ಬೈ ತರ್ಟಿ ಪರ್ಸೆಂಟ್ ಆ್ಯಂಡ್ ಫಿಕ್ಸ್ ದ ಮಾರ್ಕ್ ಪ್ರೈಸ್ ಆ್ಯಂಡ್ ಟೂ ಏಯ್ಟಿ ಸಿಕ್ಸ್ ಸೊ ಏನು ಮಾಡ್ತಾನೆ ಅಂದರೆ ಒಬ್ಬ ವ್ಯಾಪಾರಗಾರ ವ ತನ್ನಲ್ಲಿರುವಂಥ ಒಂದು ಆರ್ಟಿಕಲ್ದು ಪ್ರೈಸ್ನ ಏನು ಮಾಡ್ತಾನೆ ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾನೆ ಆಮೇಲೆ ಆ ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡಿ ಪ್ರೈಸ್ನ ಎಷ್ಟು ಇಡ್ತಾನೆ ಅಂದರೆ ಟು ಏಯ್ಟಿ ಸಿಕ್ಸ್ ರುಪೀಸ್ ಅಂತ ಇಡ್ತಾನೆ ಆಮೇಲೆ ಏನು ಮಾಡ್ತಾನೆ ಅಂದರೆ ಬಟ್ ಡೂರಿಂಗ್ ದ ಸೇಲ್ ಹೀಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಟು ದ ಪರ್ಚೇಸರ್ಸ್ ಸೊ ಅವನು ವ್ಯಾಪಾರ ಮಾಡಬೇಕಾದ್ರೆ ಪರ್ಚೇಸರ್ ಯಾರಾದರೂ ಪರ್ಚೇಸ್ ಖರೀದಿ ಮಾಡಿದರೆ ಏನು ಮಾಡ್ತಾನೆ ಅಂದರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಹಾಗಾದರೆ ಅವ್ನಿಗೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಯಿತು ಅಂತ ಕೇಳಿದ್ದಾರೆ ಸೊ ಕ್ವಶನ್ ನೋಡಿರಿ ತುಂಬ ಸಿಂಪಲ್ ಇದೆ ಫಸ್ಟು ಒಬ್ಬ ವ್ಯಾಪಾರಗಾರ ಏನು ಮಾಡ್ತಾನೆ ತನ್ನಲ್ಲಿರೋ ವಸ್ತು ಮೇಲೆ ಮೂವತ್ತು ಪರ್ಸೆಂಟ್ ಬೆಲೆಯನ್ನು ಜಾಸ್ತಿ ಮಾಡ್ತಾನೆ ಆ ಬೆಲೆನ ಏನು ಮಾಡ್ತಾನೆ ಅಂದರೆ ಎರಡು ನೂರ ಎಂಬತ್ತಾರು ರೂಪಾಯಿ ಅಂತ ಫಿಕ್ಸ್ ಮಾಡ್ತಾನೆ ನೆಕ್ಸ್ಟ್ ಅವ್ನು ಸೇಲ್ ಮಾಡ್ಬೇಕಾದ್ರೆ ಯಾರಾದರೂ ಖರೀದಿ ಮಾಡಿದರೆ ಅದ್ರ ಮೇಲೆ ಅವನು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಹಾಗಾದರೆ ಅವನಿಗೆ ಆದ ಪ್ರಾಫಿಟ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನಾವೇನು ಮಾಡೋಣ ಅಸ್ಯೂಮ್ ಮಾಡೋಣ ಕಾಸ್ಟ್ ಪ್ರೈಸ್ನ ಹಂಡ್ರೆಡ್ ಅಂತ ತಗೊಳ್ಳೋಣ ಸೊ ಫಸ್ಟ್ ಏನು ಮಾಡ್ತಾನೆ ಅವನು ಇನ್ಕ್ರೀಸ್ ಮಾಡ್ತಾನೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡ್ತಾನೆ ಮೂವತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡ್ತಾನೆ ಸೊ ಹಂಡ್ರೆಡಿಗೆ ನೀವು ಮೂವತ್ತು ಪರ್ಸೆಂಟ್ ಅಂದರೆ ಮೂವತ್ತು ರೂಪಾಯಿ ಆಗುತ್ತೆ ಸೊ ಟೋಟಲ್ ಪ್ರೈಸ್ ಎಷ್ಟಾಯ್ತು ಅಂದ್ರೆ ಇಲ್ಲಿ ನೂರು ಮೂವತ್ತು ರೂಪಾಯಿ ಆಯಿತು ನೆಕ್ಸ್ಟ್ ಏನು ಮಾಡ್ತಾನೆ ಸೇಲ್ಸ್ ಆಗೋ ಟೈಮಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡೋದ್ರಿಂದ ಅವ್ನಿಗೆ ಏನಾಗತ್ತೆ ಅಂದ್ರೆ ಇವಾಗ ನಾವು ಟೆನ್ ಪರ್ಸೆಂಟ್ ಇದರಲ್ಲಿ ಕಳಿಬೇಕಾಗತ್ತೆ ಸೊ ನೂರು ಮೂವತ್ತಕ್ಕೆ ಟೆನ್ ಪರ್ಸೆಂಟ್ ಅಂದರೆ ಎಷ್ಟಾಗುತ್ತೆ ಹದಿಮೂರು ರೂಪಾಯಿ ಆಗುತ್ತೆ ಸೊ ಇಲ್ಲಿ ಡಿಸ್ಕೌಂಟ್ ಹೋಗಿ ಎಷ್ಟು ರುಪೀಸ್ ಬರುತ್ತೆ ನಿಮಗೆ ನೂರು ಹದಿನೇಳು ರೂಪಾಯಿ ಬರುತ್ತೆ ಸೊ ಇಲ್ಲಿ ನೋಡಿರಿ ಇನಿಷಿಯಲ್ಲೇ ಒಂದು ಎಷ್ಟಿತ್ತು ನೂರು ರೂಪಾಯಿ ಕಾಸ್ಟ್ ಪ್ರೈಸ್ ಇತ್ತು ಅವ್ನು ಫೈನಲ್ ಮಾರಿದಾಗ ಅವ್ನಿಗೆ ಎಷ್ಟು ಸಿಕ್ತು ನೂರು ಹದಿನೇಳು ರೂಪಾಯಿ ಸಿಕ್ತು ಸೊ ಪ್ರಾಫಿಟ್ ಎಷ್ಟಾಯಿತು ಹದಿನೇಳು ರೂಪಾಯಿ ಪ್ರಾಫಿಟ್ ಆಯಿತು ಹದಿನೇಳು ರೂಪಾಯಿ ನೂರು ಪ ನೂರು ಹದಿನೇಳು ರೂಪಾಯಿ ಪ್ರಾಫಿಟ್ ಆಯಿತು ಕಾಸ್ಟ್ ಪ್ರೈಸ್ ಎಷ್ಟಿತ್ತು ಹಂಡ್ರೆಡ್ ಇತ್ತು ಆಗಾಗ ಎಷ್ಟು ಪರ್ಸೆಂಟೇಜ್ ಆಯಿತು ಸೆವೆಂಟೀನ್ ಪರ್ಸೆಂಟೇಜ್ ಆಯಿತು ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಸಿ ಆಗುತ್ತೆ ನೋಡಿ ನಿಮಗೆ ಇಲ್ಲಿ ಇನ್ನೂ ಒಂದು ಕನ್ಫ್ಯೂಸ್ ಮಾಡೋಕ್ಕೆ ಮಾರ್ಕ್ ಪ್ರೈಸ್ ಕೊಟ್ಟಿದ್ದಾರೆ ಸೊ ಎಲ್ಲ ಕ್ವೆಶನಲ್ಲೂ ಎಲ್ಲ ಡಾಟಾನು ಯೂಸ್ ಮಾಡಬೇಕಂತೇನಿಲ್ಲ ಸೊ ನೀವು ನಾರ್ಮಲ್ ಮೆಥಡಲ್ಲಿ ಮಾಡಿದ್ರು ಕೆಲವೊಂದು ಕ್ವಶನಿಗೆ ಉತ್ತರ ಬರ್ತಿರುತ್ತೆ ಅವ್ರು ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಏನು ಮಾಡಿರ್ತಾರೆ ಅಂದರೆ ಮಾರ್ಕೆಟ್ ಪ್ರೈಸ್ ಕೊಟ್ಟಿರ್ತಾರೆ ಸೊ ನೀವು ಅದನ್ನು ಕನ್ಸಿಡರ್ ಮಾಡೋಕ್ಕೆ ಹೋಗ್ಬಿಡ್ರಿ ಸೊ ಕೆಲವರೆಲ್ಲ ಏನು ಮಾಡ್ತೀರಿ ಒನ್ ತರ್ಟಿ ಪರ್ಸೆಂಟ್ ಅಂತ ತೊಗೊಂಡು ಟು ಏಯ್ಟಿ ಸಿಕ್ಸ್ ಮಾಡಿ ಮತ್ತೆ ಅದಕ್ಕೆ ಟೆನ್ ಪರ್ಸೆಂಟ್ ಕೊಡ್ತೀರಿ ಸೊ ಅದೇನಾಗುತ್ತೆ ಟೈಮ್ ಕನ್ಸಂಪ್ಷನ್ ಆಗುತ್ತೆ ಕ್ಯಾಲ್ಕುಲೇಷನ್ ಕೂಡ ಜಾಸ್ತಿ ಆಗುತ್ತೆ ಅದಕ್ಕಿಂತ ನೀವು ಸಿಂಪಲ್ ಮೆಥಡಲ್ಲಿ ಮಾಡೋದ್ರಿಂದ ನಿಮಗೆ ಉತ್ತರ ತುಂಬ ಈಸಿಯಾಗಿ ಬರುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಆ್ಯಂಡ್ ಐಟಮ್ ವಾಸ್ ಸೋಲ್ಡ್ ಫಾರ್ ರುಪೀಸ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇಟ್ಸ್ ಮಾರ್ಕೆಟ್ ಪ್ರೈಸ್ ಅಂತ ಕೇಳಿದರೆ ಸೊ ಏನು ಮಾಡಿದಂದರೆ ಒಂದು ಐಟಮ್ನ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟಿಗೆ ಮಾರ್ತಾನೆ ಎಷ್ಟು ರುಪೀಸಿಗೆ ಮಾರ್ತಾನಪ್ಪ ಅಂದರೆ ಮೂರು ಸಾವಿರದ ಆರುನೂರು ರೂಪಾಯಿಕ್ ಮಾಡ್ತಾನೆ ಸೊ ಇವಾಗ ಇನಿಷಿಯಲ್ ಎಷ್ಟು ಪರ್ಸೆಂಟ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಏನು ಮಾಡ್ತಾನೆ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಸೊ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟರೆ ಎಷ್ಟು ಎಷ್ಟು ಉಳಿಯತ್ತಿಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಉಳಿಯತ್ತೆ ಸೊ ಎಪ್ಪತ್ತೈದು ಪರ್ಸೆಂಟ್ನ ಏನು ಮಾಡ್ತಾನೆ ಅಂದ್ರೆ ಅವನು ಎಪ್ಪತ್ತೈದು ಪರ್ಸೆಂಟಿಗೆ ಮಾರ್ತಾನೆ ಎಪ್ಪತ್ತೈದು ಪರ್ಸೆಂಟ್ ಇಲ್ಲಿ ಏನಾಗುತ್ತೆ ಅಂದರೆ ಮೂರು ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಸೊ ಡಿಸ್ಕೌಂಟ್ ಬಿಟ್ಟು ಎಪ್ಪತ್ತೈದು ಪರ್ಸೆಂಟ್ ಬರುತ್ತಲ್ಲ ಅದು ಮೂರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನಮಗೇನು ಕೇಳಿದ್ದಾರೆ ಮಾರ್ಕೆಟ್ ಪ್ರೈಸ್ ಅಂದರೆ ಇನಿಷಿಯಲಿ ಅವ್ನು ಎಷ್ಟಕ್ಕೆ ಫಿಕ್ಸ್ ಮಾಡಿರ್ತಾನಂತೆ ಇನಿಷಿಯಲಿ ಅವನು ಹಂಡ್ರೆಡ್ ಪರ್ಸೆಂಟಿಗೆ ಫಿಕ್ಸ್ ಮಾಡಿರ್ತಾನೆ ಸೊ ಹಾಗಾಗಿ ನಾವು ಹಂಡ್ರೆಡ್ ಕಂಡು ಹಿಡಿಬೇಕು ಹಂಡ್ರೆಡ್ ಪರ್ಸೆಂಟ್ ಈಕ್ವಲ್ ಟು ವಾಟ್ ಅಂತ ಸೊ ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡಿರಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಸೆವೆಂಟಿ ಫೈ ಇಪ್ಪತ್ತೈದು ಮೂರಲೆ ಇಪ್ಪತ್ತೈದು ನಾಲ್ಕಲೆ ಮೂರು ಒಂದಲೇ ಮೂರು ಒಂದಲೇ ಮೂರ ಎರಡಲೇ ಸೊ ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಉತ್ತರ ಏನಾಗುತ್ತೆ ಅಂದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಆಪ್ಷನ್ ನಂಬರ್ ಬಿ ನೆಕ್ಸ್ಟ್ ಕ್ವಶನ್ ಏನಿದೆ ಇಫ್ ದ ಕಾಸ್ಟ್ ಪ್ರೈಸ್ ಆಫ್ ಆ್ಯನ್ ಆರ್ಟಿಕಲ್ ಈಸ್ ಫಿ ರುಪೀಸ್ ಆಫ್ಟರ್ ಸಕ್ಸಸಿವ್ ರಿಡಕ್ಷನ್ ಆಫ್ ಟ್ವೆಂಟಿ ಆ್ಯಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ದ ಒರಿಜಿನಲ್ ಪ್ರೈಸ್ ಆಫ್ ಆರ್ಟಿಕಲ್ ವಾಸ್ ಅಂತ ಕೇಳಿದ್ದಾರೆ ಸೊ ಅಂದರೆ ನನ್ನ ಹತ್ರ ಒಂದು ಆರ್ಟಿಕಲ್ ಇದೆ ಆ ಆರ್ಟಿಕಲಿಗೆ ನಾನು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಸಕ್ಸಸಿವ್ ಡಿಸ್ಕೌಂಟ್ ಕೊಡ್ತೀನಿ ಅವಾಗ ಅಂದ್ರೆ ಅದು ಪಿ ರುಪೀಸ್ ಆಗುತ್ತೆ ಹಾಗಾದರೆ ಒರಿಜಿನಲ್ ಪ್ರೈಸ್ ಎಷ್ಟಿತ್ತು ಅಂತ ಎಷ್ಟು ಎಷ್ಟಿತ್ತು ಅಂತ ಕೇಳಿದಾರೆ ಸೊ ಇಲ್ಲಿ ನೋಡ್ರಿ ಫಸ್ಟು ನನ್ನ ಹತ್ರ ಒಂದು ಆರ್ಟಿಕಲ್ ಇತ್ತು ಅದಕ್ಕೆ ನಾನು ಏನು ಮಾಡ್ತೀನಿ ಸಕ್ಸಸಿವ್ ಡಿಸ್ಕೌಂಟ್ಸ್ ಕೊಡ್ತೀನಿ ಎಷ್ಟಂದರೆ ಏಯ್ಟಿ ಪರ್ಸೆಂಟ್ ಫಸ್ಟ್ ಟ್ವೆಂಟಿ ಪರ್ಸೆಂಟ್ ಕೊಡ್ತೀನಿ ಹಾಗಾಗಿ ಏಟಿ ಉಳಿಯುತ್ತೆ ಏಯ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ನೆಕ್ಸ್ಟ್ ಏನು ಮಾಡ್ತೀನಂದರೆ ಸೆವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಗುತ್ತೆ ಅದೇನಾಗುತ್ತೆ ಇಸ್ ಇಕ್ವಲ್ ಟು ಹಂಡ್ರೆಡ್ ಆಗುತ್ತೆ ಸೊ ಹಾಗಾದರೆ ಒರಿಜಿನಲ್ ಪ್ರೈಸ್ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ನೋಡಿರಿ ಎ ಇಂಟು ಇಪ್ಪತ್ತ್ನಾಲ್ಕಲೇ ಇಪ್ಪತ್ತೈದಲೆ ಇಪ್ಪತ್ತೈದು ಮೂರಲೆ ಇಪ್ಪತ್ತೈದು ನಾಲ್ಕುಲೇ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಯಿತು ಸೊ ಇದನ್ನು ಅಂತಂದರೆ ತ್ರೀ ಬೈ ಫೈ ಆಯಿತು ಸೊ ಇವಾಗ ನಮಗೇನು ಕೇಳಿದ್ದಾರೆ ಎ ಕಣ್ಣಿಡ್ಯಾಗ ಕೇಳಿದ್ದಾರೆ ಎ ಈಸಿಕ್ವಲ್ಟು ಏನಾಗುತ್ತೆ ಅಂದರೆ ಎ ಈಸಿಕ್ವಲ್ಟು ಫೈವ್ ಬೈ ತ್ರೀ ಪಿ ಆಗುತ್ತೆ ಸೊ ಇಲ್ಲಿ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ಕ್ವಶನ್ ತುಂಬ ಸಿಂಪಲ್ ಇದೆ ನಿಮ್ಮ ಹತ್ರ ಒಂದು ಆರ್ಟಿಕಲ್ ಇರುತ್ತೆ ಅದಕ್ಕೆ ನೀವು ಇಪ್ಪತ್ತು ಮತ್ತು ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀರಾ ಅವಾಗ ಅದರ ಪ್ರೈಸ್ ಪಿ ಆಗುತ್ತೆ ಹಾಗಾದರೆ ಎ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ ಸೊ ಈಕ್ವೇಶನ್ ಸಾಲ್ವ್ ಮಾಡಿದ್ರೆ ನಿಮಗೆ ಎ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ ಫೈವ್ ಬೈ ತ್ರೀ ಪಿ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ತುಂಬ ಸಿಂಪಲ್ ಇದೆ ನೀವು ಇದನ್ನು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿದರೆ ತುಂಬ ಈಸಿಯಾಗಿ ಆನ್ಸರ್ ಬರುತ್ತೆ ಎ ಪ್ಲೇನ್ ಕ್ಯಾನ್ ಕವರ್ ಅಸ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಇನ್ ಏಟ್ ಅವರ್ಸ್ ಇಫ್ ದ ಸ್ಪೀಡ್ ಈಸ್ ಇನ್ಕ್ರೀಸ್ಡ್ ಬೈ ಟೂ ಫಿಫ್ಟಿ ಕಿಲೋಮೀಟರ್ ದೆನ್ ದ ಟೈಮ್ ಟೇಕನ್ ಬೈ ದ ಪ್ಲೇನ್ ಟು ಕವರ್ ನೈನ್ ಹಂಡ್ರೆಡ್ ಕಿಲೋಮೀಟರ್ ಈಸ್ ಅಂತ ಕೇಳಿದ್ದಾರೆ ಸೊ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದು ವಿಮಾನ ಇರುತ್ತೆ ಅದೇನು ಮಾಡುತ್ತಪ್ಪ ಅಂದರೆ ಆರು ಸಾವಿರ ಕಿಲೋಮೀಟ್ರನ್ನ ಎಂಟು ಅವರಲ್ಲಿ ಕವರ್ ಮಾಡುತ್ತೆ ಅದಕ್ಕೆ ನೀವೇನಾದರೂ ಇನ್ನೂ ಅದರ ಸ್ಪೀಡ್ನ ಇನ್ನೂ ಎರಡು ಐವತ್ತು ಕಿಲೋಮೀಟ್ರ್ ಜಾಸ್ತಿ ಮಾಡಿದ್ರೆ ಅದು ಒಂಬೈನೂರು ಕಿಲೋಮೀಟ್ರ್ ತೆಗೆ ಪ್ರಯಾಣ ಮಾಡೋದಕ್ಕೆ ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ದಾರೆ ಸೊ ಫಸ್ಟ್ ನಮಗೇನು ಕೊಟ್ಟಿದ್ದಾರೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಟೈಮ್ ಕೊಟ್ಟಿದ್ದಾರೆ ನಾವೇನು ಮಾಡಬೇಕು ಸ್ಪೀಡ್ ಕಂಡುಹಿಡಬೇಕು ಸೊ ನಾವು ಮೊದಲು ಸ್ಪೀಡ್ ಕಂಡುಹಿಡಿದ್ರೆ ಅದಕ್ಕೆ ಸೆಕೆಂಡ್ ಸ್ಪೀಡ್ ಆ್ಯಡ್ ಮಾಡಿದ್ರೆ ನಾವು ಆನ್ಸರ್ನ ಕಂಡುಹಿಡೀಬೋದು ಸೊ ಸ್ಪೀಡ್ ಕಂಡುಹಿಡೀರಿ ಇಲ್ಲಿ ಎಷ್ಟಾಗುತ್ತೆ ಎಂಟೊಂದಲೇ ಎಂಟು ಏಳೆ ಐವತ್ತಾರು ನಾಲ್ಕು ಉಳಿತು ಎಂಟೈದಲೇ ನಲವತ್ತು ಸೊ ಫಸ್ಟ್ ಏನಾಗುತ್ತೆ ಅಂದರೆ ವಿಮಾನ ಏಳ್ನೂರ ಐವತ್ತು ಕಿಲೋಮೀಟ್ರ್ ಪರ್ ಅವರಲ್ಲಿ ಹೋಗ್ತಿರುತ್ತೆ ಅದಕ್ಕೇನು ಮಾಡ್ತಾರೆ ಅಂದರೆ ಅದ್ರ ಸ್ಪೀಡ್ನ ಇನ್ಕ್ರೀಸ್ ಮಾಡ್ತಾರೆ ಎಷ್ಟು ಇನ್ಕ್ರೀಸ್ ಮಾಡ್ತಾರೆ ಎರಡು ನೂರ ಐವತ್ತು ಕಿಲೋಮೀಟ್ರನ್ನ ಇನ್ಕ್ರೀಸ್ ಮಾಡ್ತಾರೆ ಸೊ ಎರಡು ನೂರ ಐವತ್ತು ಕಿಲೋಮೀಟ್ರ್ ಇನ್ಕ್ರೀಸ್ ಮಾಡಿದಾಗ ಅದರ ಸ್ಪೀಡ್ ಎಷ್ಟಾಯಿತು ತೌಸಂಡ್ ಕಿಲೋಮೀಟ್ರ್ ಪರ್ ಅವರ್ ಆಯಿತು ಈಗ ಅದ್ರ ಸ್ಪೀಡ್ ಎಷ್ಟಾಯ್ತಪ್ಪ ತೌಸಂಡ್ ಕಿಲೋಮೀಟ್ರ್ ಪರ್ ಅವರ್ ಆಯಿತು ಹಾಗಾದರೆ ಅದು ಒಂಬತ್ತು ಸಾವಿರ ಕಿಲೋಮೀಟ್ರ್ ಪ್ರಯಾಣ ಮಾಡೋಕ್ಕೆ ತೆಗೆದುಕೊಳ್ಳೋ ಸಮಯ ಎಷ್ಟು ನೋಡಿರಿ ಒಂದು ಪ್ಲೇನು ಒಂದು ಗಂಟೆಗೆ ಸಾವಿರ ಕಿಲೋಮೀಟ್ರ್ ಹೋಗುತ್ತೆ ಒಂಬತ್ತು ಸಾವಿರ ಕಿಲೋಮೀಟ್ರಿಗೆ ಹೋಗಕ್ಕೆ ಅದಕ್ಕೆ ಎಷ್ಟು ಟೈಮ್ ಬೇಕು ಓನ್ಲಿ ನೈನ್ ಅವರ್ಸ್ ಬೇಕು ಸೊ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ನೀವು ಫಸ್ಟ್ ಕಂಡಿಡಿದ್ರೆ ಬಿಟ್ಟು ಸಾಕು ಸೆಕೆಂಡ್ನ ಈಸಿಯಾಗಿ ಕಂಡುಹಿಡೀಬೋದು ಇಲ್ಲಿ ಕ್ಯಾಲ್ಕುಲೇಷನ್ ತುಂಬ ಸಿಂಪಲ್ ಆಗಿದೆ ಸೊ ಅದು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಒಂಬತ್ತು ಅವರ್ ತೆಗೆದುಕೊಳ್ಳುತ್ತೆ ಒಂಬೈನೂರು ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಅ ಸಮ್ ಆಫ್ ಏಟ್ ಹಂಡ್ರೆಡ್ ರುಪೀಸ್ ಬಿಕಮ್ ನೈನ್ ಫಿಫ್ಟಿ ಸಿಕ್ಸ್ ಇನ್ ತ್ರೀ ಇಯರ್ಸ್ ಎಟ್ ಅ ಸರ್ಟನ್ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಇಫ್ ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಇನ್ಕ್ರೀಸ್ಡ್ ಬೈ ಫೋರ್ ಪರ್ಸೆಂಟ್ ವಾಟ್ ಅಮೌಂಟ್ ವಿಲ್ ಬಿ ದ ಸೇಮ್ ಸಮ್ ಬಿಕಮ್ ಇನ್ ತ್ರೀ ಇಯರ್ಸ್ ಸೊ ಇಲ್ಲೇನು ಕೇಳಿದರೆ ಅಂದರೆ ನನ್ನ ಹತ್ರ ಎಂಟುನೂರು ರೂಪಾಯಿ ಇದೆ ಅದೇನಾಗುತ್ತೆಂದರೆ ಸಿಂಪಲ್ ಸರಳ ಬಡ್ಡಿ ದರದಲ್ಲಿ ಬಿಟ್ಟಾಗ ಟೋಟಲ್ ಅಮೌಂಟು ಒಂಬೈನೂರ ಐವತ್ತಾರು ರೂಪಾಯಿ ಆಗುತ್ತೆ ಮೂರು ವರ್ಷದಲ್ಲಿ ಹಾಗಾದರೆ ಇಲ್ಲಿ ಏನು ಮಾಡಿದರೆ ಸರಳ ಬಡ್ಡಿ ದರ ಕೊಟ್ಟಿಲ್ಲ ನಮಗೆ ಸೊ ಸರಳ ಬಡ್ಡಿ ದರ ಕೊಟ್ಟಿಲ್ಲ ಹಾಗಾದರೆ ಆ ಬಡ್ಡಿ ದರನ ನಾವು ಇನ್ನೂ ನಾಲ್ಕು ಪರ್ಸೆಂಟ್ ಜಾಸ್ತಿ ಮಾಡಿದರೆ ಮೂರು ವರ್ಷದ ನಂತರ ನಮಗೆ ಎಷ್ಟು ದುಡ್ಡು ಸಿಗುತ್ತೆ ಅಂತ ಕೇಳಿದ್ದಾರೆ ಸೊ ನಮ್ಮ ಹತ್ರ ಫಸ್ಟ್ ಏನಿದೆ ಪಿ ಇದೆ ಎಷ್ಟಿದೆ ಎಂಟುನೂರು ರೂಪಾಯಿ ಇದೆ ಸೊ ಅದು ಮೂರು ವರ್ಷದಲ್ಲಿ ಏನಾಗುತ್ತೆ ಅಮೌಂಟು ಒಂಬೈನೂರ ಐವತ್ತಾರು ರೂಪಾಯಿ ಆಗುತ್ತೆ ಇಲ್ಲಿ ಟೈಮ್ ಎಷ್ಟಿದೆ ಮೂರು ವರ್ಷ ಇದೆ ನಮಗೇನಂದರೆ ಬಡ್ಡಿ ದರ ಕೊಟ್ಟಿಲ್ಲ ನಾವು ಅದನ್ನು ಆರು ಅಂತ ಇಟ್ಕೊಳ್ಳೋಣ ಸೊ ಆರು ಇದ್ದಾಗ ಅದು ಏನಾಗುತ್ತೆ ಒಂಬೈನೂರ ಐವತ್ತಾರು ರೂಪಾಯಿ ಆಗುತ್ತೆ ಬಟ್ ನಮಗೇನು ಕೇಳಿದ್ದಾರೆ ಇಲ್ಲಿಗ ಈ ಬಡ್ಡಿ ದರನ ಇನ್ನೂ ನಾಲ್ಕು ಪರ್ಸೆಂಟ್ ಜಾಸ್ತಿ ಮಾಡಿದರೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ನೋಡಿರಿ ಸರಳ ಬಡ್ಡಿ ದರದಲ್ಲಿ ನಿಮಗೆ ಅಮೌಂಟ್ ಫಾರ್ಮುಲಾ ಈ ಥರ ಇದೆ ಅಮೌಂಟಿಗೆ ಕೊರ್ಟು ಪಿ ಪ್ಲಸ್ ಪಿ ಟಿ ಆರ್ ಬೈ ಹಂಡ್ರೆಡ್ ಅಂತ ಇದೆ ಸೊ ನಾವೇನು ಮಾಡೋಣ ಪಿ ಪ್ಲಸ್ ಪಿ ಪ್ಲಸ್ ಟಿ ಈ ಆರ್ ಇದಲ್ಲಿ ಆರ್ ಪ್ಲಸ್ ಫೋರ್ ಹಾಕೊಳ್ಳೋಣ ಆರ್ ಪ್ಲಸ್ ಫೋರ್ ಬೈ ಹಂಡ್ರೆಡ್ ಸೊ ನಾವೇನಂದರೆ ಈ ಈ ಕ್ವೆಷನ್ನ ಕಂಡುಹಿಡೀಬೇಕು ಇವಾಗ ನೋಡಿರಿ ಪಿ ಪ್ಲಸ್ ಪಿ ಟಿ ಆರ್ ಬೈ ಹಂಡ್ರೆಡ್ ಪ್ಲಸ್ ಪಿ ಟಿ ಫೋರ್ ಬೈ ಹಂಡ್ರೆಡ್ ಸೊ ನಮಗೇನು ಮಾಡಿದ್ದಾರೆ ಇದನ್ನು ಕೊಟ್ಟಿದ್ದಾರೆ ಇದೆಷ್ಟಿದೆ ಅಮೌಂಟು ನೈನ್ ಫಿಫ್ಟಿ ಸಿಕ್ಸ್ ಇದೆ ಸೊ ನಾವೇನು ಮಾಡಬೇಕೀಗ ಜಸ್ಟ್ ಇದನ್ನು ಕಂಡುಹಿಡೀಬೇಕು ನಮಗೆ ಪಿ ಗೊತ್ತಿದೆ ಟೀ ಗೊತ್ತಿದೆ ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿದೆ ಸೊ ನಾವು ಇದನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ ಪಿ ಎಷ್ಟಿದೆಯಪ್ಪ ಎಂಟುನೂರು ರೂಪಾಯಿ ಇದೆ ಟೈಮು ಮೂರು ವರ್ಷ ಬಡ್ಡಿ ದರ ನಾಲ್ಕು ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಜೀರೋ ಜೀರೋ ಕ್ಯಾನ್ಸಲ್ ಆಯಿತು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ನಾಲ್ಕು ಎಷ್ಟು ಸೊ ಇಪ್ಪತ್ನಾಲ್ಕಲೆ ನಾಲ್ಕು ಮಾಡೋದು ತುಂಬ ಸಿಂಪಲ್ ಇಪ್ಪತ್ತೈದು ನೂರು ನೂರಲ್ಲಿ ನಾಲ್ಕು ಕಳೀರಿ ಎಷ್ಟಾಯಿತು ತೊಂಬತ್ತಾರು ರೂಪಾಯಿ ಆಯಿತು ಸೊ ನಮಗೆ ಒಂಬೈನೂರ ಐವತ್ತಾರು ರೂಪಾಯಿ ಇದೆ ಜೊತೆಗೆ ನಾವೇನು ಮಾಡಬೇಕಂದ್ರೆ ತೊಂಬತ್ತಾರು ರೂಪಾಯಿನ ಆ್ಯಡ್ ಮಾಡಬೇಕು ಸೊ ಆ್ಯಡ್ ಮಾಡಿರಿ ಒಂಬೈನೂರ ಐವತ್ತಾರು ರೂಪಾಯಿಗೆ ತೊಂಬತ್ತಾರು ರೂಪಾಯಿನ ಆ್ಯಡ್ ಮಾಡಿದರೆ ಮಾಡಿದರೆಷ್ಟಾಗುತ್ತೆ ಆರು ಆರು ಹನ್ನೆರಡು ಕೆಲವಂತು ಒಂದು ಹದಿನೈದು ಕೆಲ ಬಂತು ಒಂದು ಸಾವಿರದ ಐವತ್ತೆರಡು ರೂಪಾಯಿ ಆಗುತ್ತೆ ಸೊ ಇದನ್ನು ನೀವು ಕ್ಯಾಲ್ಕುಲೇಷನ್ ಈ ಥರನಾದರೂ ಮಾಡ್ಬೋದು ಇಲ್ಲ ನಿಮ್ಗೆ ಇನ್ನೂ ಕ್ವಿಕ್ಕಾಗಿ ಆಗ್ಬೇಕಂದ್ರೆ ಇನ್ನೂ ಈಸಿಯಾಗಿ ಮಾಡ್ಬೋದು ಒಂಬೈನೂರ ಐವತ್ತಾರು ರೂಪಾಯಿಗೆ ಏನು ಮಾಡಿರಿ ನೂರು ರೂಪಾಯಿ ಕೊಡಿಸ್ರಿ ಎಷ್ಟಾಗುತ್ತೆ ಸಾವಿರದ ಐವತ್ತಾರು ಆಗುತ್ತೆ ಇಲ್ಲಿ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿರ್ತಾರೆ ನಾಲ್ಕು ರೂಪಾಯಿ ಕಲೀರಿ ಎಷ್ಟಾಗುತ್ತೆ ಸಾವಿರದ ಐವತ್ತೆರಡು ರೂಪಾಯಿ ಆಗುತ್ತೆ ಸೊ ಕ್ವಶನ್ ತುಂಬ ಸಿಂಪಲ್ ಆಗಿದೆ ಸೊ ನೀವು ಮ ಟ್ರೆಡಿಷ್ನಲ್ ಮೆಥಡಲ್ಲಿ ಏನು ಮಾಡ್ತೀರಂದರೆ ನೈನ್ ಫಿಫ್ಟಿ ಸಿಕ್ಸ್ನ ತೊಗೊಂಡು ಅದರಲ್ಲಿ ಏಯ್ಟ್ ಹಂಡ್ರೆಡ್ ಮೈನಸ್ ಮಾಡಿ ಇಲ್ಲೆಷ್ಟು ಉಳಿಯುತ್ತೆ ಒನ್ ಫಿಫ್ಟಿ ಸಿಕ್ಸ್ ಉಳಿಯುತ್ತೆ ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಕಂಡು ಹಿಡ್ದು ಅದನ್ನು ಮತ್ತೆ ಇಕ್ವೇಷನಿಗೆ ಸಾಲ್ವ್ ಮಾಡಿ ಅವಾಗ ಏನಾಗುತ್ತೆ ನಿಮ್ಮ ಟೈಮ್ ಕನ್ಸಮ್ಷನ್ ಜಾಸ್ತಿ ಆಗುತ್ತೆ ಸೊ ಈ ಮೆಥಡ್ ಮಾಡೋದ್ರಿಂದ ನಿಮ್ಗೇನಂದರೆ ಟೈಮ್ ಕನ್ಸಂಪ್ಷನ್ ತುಂಬ ಉಳಿಯುತ್ತೆ ಸೊ ಸರಳ ಬಡ್ಡಿ ದರ ಕ್ವಶನ್ ಇದ್ದಾಗ ಅವ್ರೇನಾದರೂ ಟೈಮು ಮತ್ತು ಪ್ರಿನ್ಸಿಪಲ್ ಇಟ್ಟು ಬರೀ ಬಡ್ಡಿ ದರ ಜಾಸ್ತಿ ಮಾಡಿದರೆ ನೀವು ಬಡ್ಡಿ ದರ ಎಷ್ಟಿರುತ್ತಲ್ಲ ಅದನ್ನು ಜಾಸ್ತಿ ಮಾಡಿ ಅಮೌಂಟಿಗೆ ಕೂಡ್ಸಿಬಿಟ್ರೆ ಸಾಕು ನಿಮ್ಮ ಫೈನಲ್ ಆನ್ಸರ್ ಬರುತ್ತೆ ಸೊ ಇಲ್ಲಿ ನಮ್ಮ ಫೈನಲ್ ಆನ್ಸರ್ ಏನಿದೆಪ್ಪ ಅಂದರೆ ಸಾವಿರದ ಐವತ್ತೆರಡು ರೂಪಾಯಿ ಆಪ್ಷನ್ ಅಂಬ ರೇ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಆ ಶಾಪ್ ಕೀಪರ್ ಇನ್ ನಾಟ್ ಟು ಕ್ಲಿಯರ್ ಈಸ್ ಓಲ್ಡ್ ಸ್ಟಾಕ್ ಆಫ್ ಟಿ ವಿ ಸೆಟ್ಸ್ ಆಫರ್ ಟ್ವೆಲ್ವ್ ಪರ್ಸೆಂಟ್ ಡಿಸ್ಕೌಂಟ್ ಆನ್ ಟಿ ವಿ ಸೆಟ್ಸ್ ಇಫ್ ದ ಸೇಮ್ ಮಾರ್ಕ್ ಪ್ರೈಸ್ ಆಫ್ ಟಿ ವಿ ಸೆಟ್ ಈಸ್ ಬಿಕಮ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಟಿ ವಿ ಸೆಟ್ ಸೊ ಇಲ್ಲೇನು ಕೇಳಿದ್ರಂದರೆ ಒಬ್ಬ ಅಂಗಡಿದಾರನ ಏನು ಮಾಡ್ತಾನೆ ಅವನ ಹತ್ರ ಟಿ ವಿ ಸೆಟ್ಸ್ ಇರುತ್ತೆ ಅದನ್ನು ಮಾರಬೇಕು ಅದು ಓಲ್ಡ್ ಸ್ಟಾಕ್ ಇರೋದ್ರಿಂದ ಅದನ್ನು ಕ್ಲಿಯರ್ ಮಾಡಬೇಕು ಅದಕ್ಕೆ ಅವ್ನು ಏನು ಮಾಡ್ತಾನೆ ಗ್ರಾಹಕರಿಗೆ ಹಂಡ್ರೆಡ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಡಿಸ್ಕೌಂಟ್ ಕೊಡ್ತಾನೆ ಬಟ್ ಏನಂದರೆ ಅವನು ಇನಿಷಿಯಲಿ ಅದ್ರ ಮೇಲೆ ಎಷ್ಟು ಮಾರ್ಕ್ ಮಾಡಿರ್ತಾನೆ ಅಂದರೆ ಆರು ಸಾವಿರದ ಐನೂರು ರೂಪಾಯಿನ ಮಾರ್ಕೆಟ್ ಪ್ರೈಸ್ ಮಾಡಿರ್ತಾರೆ ಅಂದರೆ ಮಾಡಿರ್ತಾನೆ ಅದ್ರ ಮೇಲೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಹಾಗಾದರೆ ಅವ್ನು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇನಿಷಿಯಲಿ ಒಂದು ಕಾಸ್ಟ್ ಪ್ರೈಸ್ ಎಷ್ಟಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಮಾರ್ಕೆಟ್ ಪ್ರೈಸ್ ಅದ್ರ ಮೇಲೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನಪ್ಪ ಅವನು ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಹಾಗಾದರೆ ಅವನು ಸೆಲ್ಲಿಂಗ್ ಪರ್ಸೆಂಟೇಜ್ ಎಷ್ಟಾಗುತ್ತೆ ಏಯ್ಟಿ ಏಯ್ಟ್ ಪರ್ಸೆಂಟೇಜ್ ಆಗುತ್ತೆ ಸೊ ಹಾಗಾದರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕೇಳಿದರೆ ಸೊ ನಮಗೆ ಕಾಸ್ಟ್ ಪ್ರೈಸ್ ಗೊತ್ತು ಕಾಸ್ಟ್ ಪರ್ಸೆಂಟೇಜ್ ಗೊತ್ತು ಸೆಲ್ಲಿಂಗ್ ಪರ್ಸೆಂಟೇಜ್ ಗೊತ್ತು ಸೆಲ್ಲಿಂಗ್ ಪ್ರೈಸ್ ಕಂಡಿಡೇನಾ ಈಗ ಹಂಡ್ರೆಡ್ ಪರ್ಸೆಂಟು ಆರು ಸಾವಿರದ ಐದುನೂರು ರೂಪಾಯಿ ಆದರೆ ಎಂಬತ್ತೆಂಟು ಪರ್ಸೆಂಟ್ ಎಷ್ಟು ಅಂತ ಕಂಡುಹಿಡೀಬೇಕು ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ ಆರು ಸಾವಿರದ ಐದುನೂರು ಇಂಟು ಎಂಬತ್ತೆಂಟು ಡಿವೈಡೆಡ್ ಬೈ ನೂರು ಸೊ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಅರವತ್ತೈದು ಇಂಟು ಎಂಬತ್ತೆಂಟು ಸೊ ಅರವತ್ತೈದು ಇಂಟು ಎಂಬತ್ತೆಂಟು ಮಾಡ್ಬೇಕಾದ್ರೆ ನೀವು ಇದನ್ನು ಇನ್ನೂ ಸಿಂಪಲ್ಲಾಗಿ ಮಾಡ್ಕೋಬೋದು ಹೆಂಗಂದರೆ ಅರವತ್ತೈದು ಇಂಟು ತೊಂಬತ್ತು ಮೈನಸ್ ಎರಡು ಸೊ ಇಲ್ಲಿ ನೋಡಿರಿ ಸೊನ್ನೆ ಇದೆ ಸೊನ್ನೆ ಇಡ್ತೀನಿ ಒಂಬತ್ತೈದಲೇ ನಲವತ್ತೈದು ಕಾಯಿಲೆ ಬಂತು ನಾಲ್ಕು ಒಂಬತ್ತಾರಲೆ ಐವತ್ನಾಲ್ಕು ಐವತ್ತೆಂಟು ಸೊ ಅರವತ್ತೈದು ಇಂಟು ಎರಡು ಅರುವತ್ತು ಇಂಟು ಎರಡಷ್ಟು ನೂರಿಪ್ಪತ್ತು ಅರವತ್ತೈದು ಇಂಟು ಎರಡು ನೂರ ಮೂವತ್ತಾಗುತ್ತೆ ಮೈನಸ್ ಒನ್ ತರ್ಟಿ ಸೊ ಫೈ ಫೈಟ್ ತ್ರೀ ಫೈ ಜೀರೋದಲ್ಲಿ ಒನ್ ತರ್ಟಿ ಕಳೆದ್ರೆ ಸ್ಟುಡಿಯತ್ತಪ್ಪ ಐದು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಉಳಿಯುತ್ತೆ ಸೊ ಅವ್ನು ಕಾ ಎಷ್ಟಕ್ಕೆ ಮಾರ್ತಾನಪ್ಪ ಒಂದೊಂದು ಟಿ ವಿ ಸೆಟ್ನ ಅಂದರೆ ಐದು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಮಾರ್ತಾನೆ ಸೊ ನೀವು ಕ್ವಶನ್ನ ಅರ್ಥ ಮಾಡ್ಕೊರಿ ಪರ್ಸೆಂಟೇಜ್ ವೈಸ್ ಸಾಲ್ವ್ ಮಾಡಿದರೆ ತುಂಬ ಈಸಿಯಾಗಿ ಆನ್ಸರ್ಸ್ ಬರುತ್ತೆ ಈ ಆನ್ಸರ್ನ ನೀವು ಜಸ್ಟ್ ಟ್ವೆಂಟಿ ಟು ತರ್ಟಿ ಸೆಕೆಂಡ್ಸಲ್ಲೇ ಕಂಡುಹಿಡೋದು ಯಾಕಂದರೆ ಎಲ್ಲರೂ ನೀವು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರ್ತೀರ ಅಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರೋದ್ರಿಂದ ಟೈಮ್ ಹೋಗಿದ್ದು ಗೊತ್ತಾಗಲ್ಲ ಸೊ ಆದಷ್ಟು ಶಾರ್ಟ್ಕಟ್ ಮೆಥಡ್ನ ಅಪ್ಲೈ ಮಾಡ್ತಾ ಬರ್ರಿ ಇನ್ನೂ ಈಸಿಯಾಗಿ ಕಂಡು ಕಂಡುಹಿಡೀಬೋದು

ಎ ಅಂಡ್ ಬಿ ಎಷ್ಟಿದೆ ಅಂದರೆ ಟೂ ಹಂಡ್ರೆಡ್ ರುಪೀಸ್ ಇದೆ ಅದೇ ಥರನೇ ನೆಕ್ಸ್ಟ್ ಕೇಸಲ್ಲಿ ಎವ್ರೇಜ್ ಇನ್ಕಮ್ ಆಫ್ ಸಿ ಎನ್ ಡಿ ಎಷ್ಟಿದೆ ಟೂ ಫಿಫ್ಟಿ ಇದೆ ನಮಗೆ ಅವರೇಜ್ ಇನ್ಕಮ್ ಆಫ್ ಎ ಬಿ ಸಿ ಡಿ ಕೇಳಿದ್ದಾರೆ ಸೊ ಅದಕ್ಕೆ ನಾವೇನು ಮಾಡಬೇಕು ಟೋಟಲ್ ಇನ್ಕಮ್ ಆಫ್ ಎ ಆ್ಯಂಡ್ ಬಿ ಮತ್ತು ಟೋಟಲ್ ಇನ್ಕಮ್ ಆಫ್ ಸಿ ಎನ್ ಡಿ ಕಂಡು ಹಿಡಿದ್ರೆ ನಾವು ಈಸಿಯಾಗಿ ಎವ್ರೇಜ್ ಇನ್ಕಮ್ ಆಫ್ ಎ ಬಿ ಸಿ ಡಿ ಕಂಡು ಹಿಡಿಬೋದು ಸೊ ಇವಾಗ ನೋಡಿರಿ ಟೋಟಲ್ ಇನ್ಕಮ್ ಏನಾಗುತ್ತೆ ಟೋಟಲ್ ಇನ್ಕಮ್ ಏನಾಗುತ್ತೆ ಅಂದರೆ ಟೋಟಲ್ ಪರ್ಸನ್ಸ್ ಪ್ಲಸ್ ಎವ್ರೇಜ್ ಇಂಟು ಟೋಟಲ್ ಪರ್ಸನ್ಸ್ ಆಗುತ್ತೆ ಸೊ ಇವಾಗ ಟೋಟಲ್ ಇನ್ಕಮ್ ಆಫ್ ಎ ಆ್ಯಂಡ್ ಬಿ ಏನಾಗುತ್ತೆ ಎರಡು ಅದಕ್ಕೆ ಇಂಟು ಎರಡು ಮಾಡಿದರೆ ಅಷ್ಟಾಗುತ್ತೆ ನೂರು ರೂಪಾಯಿ ಆಗುತ್ತೆ ಅವ್ರದ್ದು ಟೋಟಲ್ ಇನ್ಕಮ್ ಅದೇ ಥರನಾಗಿ ಸಿ ಎನ್ ಡಿ ಇದು ಟೋಟಲ್ ಇನ್ಕಮ್ ಎಷ್ಟಾಗುತ್ತೆ ಎರಡು ನೂರ ಐವತ್ತು ರೂಪಾಯಿ ಅವ್ರದ್ದು ಎವರೇಜ್ ಇದೆ ಇಂಟು ಟೂ ಮಾಡಿದ್ರೆ ಫೈವ್ ಹಂಡ್ರೆಡ್ ಆಗುತ್ತೆ ಸೊ ಇವಾಗ ಈ ಟೋಟಲ್ ಇನ್ಕಮ್ ಆಫ್ ಎ ಬಿ ಸಿ ಡಿ ಎಷ್ಟಾಗುತ್ತೆ ಒಂಬತ್ನೂರು ರೂಪಾಯಿ ಆಗುತ್ತೆ ಸೊ ನಮಗೇನು ಕೇಳಿದ್ದಾರೆ ಎವರೇಜ್ ಕೇಳಿದ್ದಾರೆ ಸೊ ಟೋಟಲ್ ಇನ್ಕಮ್ ಸಿಕ್ಕಿದೆ ಟೋಟಲ್ ಪರ್ಸನ್ಸ್ ಅಷ್ಟು ನಾಲ್ಕು ಜನ ಒಂಬೈನೂರು ರೂಪಾಯಿ ಡಿವೈಡೆಡ್ ಬೈ ಫೋರ್ ನಾಲ್ಕು ಒಂದಲೆ ನಾಲ್ಕು ಎರಡಲೆ ಮತ್ತು ಒಂದು ಉಳಿತು ಹತ್ತಾಯಿತು ನಾಲ್ಕು ಎರಡಲೇ ಎಂಟು ಮತ್ತು ಎರ ಎರಡು ಉಳಿತು ಇಪ್ಪತ್ತಾಯಿತು ನಾಲ್ಕೈದಲೇ ಇಪ್ಪತ್ತು ಸೊ ಎಷ್ಟಾಗುತ್ತೆ ಎರಡು ನೂರ ಇಪ್ಪತ್ತೈದು ರೂಪಾಯಿ ಆಯಿತು ಸೊ ಈ ಕ್ವಶನ್ನ ಈ ಥರನೂ ಸಾಲ್ವ್ ಮಾಡ್ಬೋದು ಇನ್ನೂ ಶಾರ್ಟ್ಕಟ್ಟಲ್ಲೂ ಕೂಡ ಸಾಲ್ವ್ ಮಾಡ್ಬೋದು ಇಲ್ಲಿ ನೋಡ್ರಿ ಎವರೇಜ್ ಇನ್ಕಮ್ ಆಫ್ ಎ ಆ್ಯಂಡ್ ಬಿ ಎಷ್ಟಿದೆ ಎರಡು ನೂರು ರೂಪಾಯಿ ಇದೆ ಅದೇ ಥರನಾಗಿ ಅವರೇಜ್ ಇನ್ಕಮ್ ಆಫ್ ಸಿ ಎನ್ ಡಿ ಎಷ್ಟಿದೆ ಎರಡು ನೂರ ಐವತ್ತಿದೆ ಸೊ ಒಂದು ಒಂದು ಅಬ್ಸರ್ವ್ ಮಾಡಿರಿ ಸಿ ಎನ್ ಡಿದು ಎವ್ರೇಜು ಎರಡು ನೂರು ಮೇಲೆ ಎರಡು ನೂರ ಐವತ್ತು ಬರುತ್ತೆ ಸೊ ನಾವು ಅಜ್ಯೂಮ್ ಮಾಡೋಣ ಸಿ ಎನ್ ಡಿದು ಕೂಡ ಏನಿದೆ ಅಂದರೆ ಅವರೇಜು ಎರಡು ನೂರಿದೆ ಬಟ್ ಎಷ್ಟು ಜಾಸ್ತಿ ಆಗಿದೆ ಇವಾಗ ಟೋಟಲ್ ಇನ್ಕಮಿಗೆ ಐವತ್ತು ಜಾಸ್ತಿ ಆಗಿದೆ ಐವತ್ತು ರೂಪಾಯಿ ಇಂಟು ಇಬ್ರು ಸೊ ಏನಾಗುತ್ತೆ ನೂರು ರೂಪಾಯಿ ಆಗುತ್ತೆ ಸೊ ನೋಡಿರಿ ಈಗ ಅವರೇಜ್ ಇನ್ಕಮ್ ಎ ಎನ್ ಬಿ ಎಷ್ಟಿದೆ ಎರಡು ನೂರು ರೂಪಾಯಿ ಇದೆ ಎವರೇಜ್ ಇನ್ಕಮ್ ಸಿ ಎನ್ ಡಿ ಎರಡು ನೂರೈವತ್ತಿದೆ ನಾವೀಗ ಅಝ್ಯೂಮ್ ಮಾಡಿದ್ದೇನೆ ಸಿ ಎನ್ ಡಿದು ಕೂಡ ಎರಡು ನೂರು ರೂಪಾಯಿ ಇದೆ ಅಂತ ಬಟ್ ಎಷ್ಟು ಜಾಸ್ತಿ ಆಯಿತು ಐವತ್ತು ರೂಪಾಯಿ ಜಾಸ್ತಿ ಆಯಿತು ಒಬ್ಬರಿಗೆ ಐವತ್ತು ರೂಪಾಯಿ ಜಾಸ್ತಿ ಆದರೆ ಇಬ್ಬರಿಗೆ ಎಷ್ಟಾಗುತ್ತೆ ನೂರು ರೂಪಾಯಿ ಜಾಸ್ತಿ ಆಯಿತು ಸೊ ಇವಾಗ ಅವರೇಜ್ ಇನ್ಕಮ್ ಎ ಬಿ ಸಿ ಡಿ ಎಷ್ಟಿದೆ ಎರಡು ನೂರಿದೆ ಬಟ್ ಎಲ್ಲರಿಗೂ ಎಷ್ಟು ಜಾಸ್ತಿ ಆಗಿದೆ ಅಂದರೆ ನೂರು ರೂಪಾಯಿ ಜಾಸ್ತಿ ಆಗಿದೆ ಅದನ್ನು ನಾವು ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ನೂರು ರೂಪಾಯಿನ ಡಿವೈಡೆಡ್ ಬೈ ಫೋರ್ ಮಾಡಿದರೆ ಎಷ್ಟು ಬರುತ್ತೆ ಟ್ವೆಂಟಿ ಫೈವ್ ರುಪೀಸ್ ಬರುತ್ತೆ ಸೊ ನೋಡಿರಿ ಎವ್ರೇಜ್ ಇನ್ಕಮು ಟೂ ಹಂಡ್ರೆಡ್ ಇದೆ ಪ್ಲಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರತಿಯೊಬ್ಬರಿಗೂ ಬರುತ್ತೆ ಹಾಗಾದರೆ ಅವರೇಜ್ ಇನ್ಕಮ್ ಎಷ್ಟಾಗುತ್ತೆ ಟು ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ಸೊ ಈ ಥರ ನೀವು ಸಾಲ್ವ್ ಮಾಡ್ಕೋಬೋದು ಈ ಥರ ಸಾಲ್ವ್ ಮಾಡೋದ್ರಿಂದ ನೀವು ಈಸಿಯಾಗಿ ಕ್ವಶನ್ಗೆ ಆನ್ಸರ್ ಕಂಡುಹಿಡೀಬೋದು ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ದವರೇಜ್ ಆಫ್ ಒನ್ ತ್ರೀ ಫೈವ್ ಸೆವೆನ್ ನೈನ್ ಲೆವೆನ್ ಅಪ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಟರ್ಮ್ಸ್ ಅಂತ ಕೇಳಿದ್ದಾರೆ ಸೊ ಇದೇನಂದರೆ ಬೆಸ ಸಂಖ್ಯೆಗಳಿದೆ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಅದು ಎಲ್ಲಿ ಮಠ ಇಪ್ಪತ್ತೈದನೇ ಶಬ್ದದ ಮಠ ಅಂತ ಕೇಳಿದ್ದಾರೆ ಸೊ ನಿಮಗೆಲ್ಲ ಗೊತ್ತಿರಬೇಕು ಏನಂದರೆ ಕೆಲವೊಂದಿಷ್ಟು ಫಾರ್ಮುಲಾಸ್ ಇದೆ ಅದನ್ನು ನೆನಪಿಟ್ಕೊಂಡ್ರೆ ಈ ಥರದ ಕ್ವಶನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಫಸ್ಟ್ ಏನಂದರೆ ಸಮ್ ಆಫ್ ಎಂಡ್ ನ್ಯಾಚುರಲ್ ನಂಬರ್ಸ್ ಅಂತಿದೆ ಇದೇನಾಗುತ್ತಪ್ಪ ಅಂದರೆ ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ಟು ಆಗುತ್ತೆ ಅದೇ ಥರನಾಗಿ ಸಮ್ ಆಫ್ ಆಡ್ ನಂಬರ್ಸ್ ಮಾಡಿದಾಗ ಇಲ್ಲೇನಾಗುತ್ತೆ ಎನ್ ಸ್ಕ್ವೇರ್ ಆಗುತ್ತೆ ಅದೇ ಇವನ್ ನ ನಂಬರ್ ಮಾಡಿದಾಗ ಏನಾಗುತ್ತೆ ಅಂದರೆ ಎನ್ ಇಂಟು ಎನ್ ಪ್ಲಸ್ ಒನ್ಗೆ ಆಗುತ್ತೆ ಸೊ ನಮಗೆ ಏನು ಕೇಳಿದ್ದಾರೆ ದ ಎವರೇಜ್ ಆಫ್ ಟ್ವೆಂಟಿ ಫೈವ್ ಟರ್ಮ್ಸ್ ಅಂತ ಕೇಳಿದ್ದಾರೆ ಸೊ ನಮಗೆ ಅವರೇಜ್ ಫಾರ್ಮುಲಾ ಏನಂದರೆ ಟೋಟಲ್ ಸಮ್ ಬೈ ಟೋಟಲ್ ನಂಬರ್ಸ್ ಸೊ ಟೋಟಲ್ ಸಮ್ ಎಷ್ಟಿದೆ ಇದೆಲ್ಲ ಎನ್ ಸ್ಕ್ವೇರ್ ಇದೆ ಟೋಟಲ್ ನಂಬರ್ಸ್ ಇದೆ ಸೊ ಎಣ್ಣೆ ಎಣ್ಣು ಕ್ಯಾನ್ಸಲ್ ಆಗುತ್ತೆ ಸೊ ಎವರೇಜ್ ಏನಾಗುತ್ತೆ ಅಂದರೆ ಎಣ್ಣಾಗುತ್ತೆ ಸೊ ಇಲ್ಲಿ ಇಪ್ಪತ್ತೈದು ಟರ್ಮ್ಸ್ ಇದೆ ಇಪ್ಪತ್ತೈದು ಟರ್ಮ್ಸ್ ಎವರೇಜ್ ಏನಾಗುತ್ತೆ ಆಗುತ್ತೆ ಸೊ ಫಾರ್ಮುಲಾ ಪ್ರಕಾರ ಎಷ್ಟಾಗುತ್ತೆ ಅಂದರೆ ಆಗುತ್ತೆ ಸೊ ಈ ಥರ ನೀವು ಶಾರ್ಟ್ಕಟ್ನ ನೆನ್ಪಿಟ್ಕೊಡೋದ್ರಿಂದ ಈ ಕ್ವಶನ್ ವಿತಿನ್ ಫೈವ್ ಟು ಸಿಕ್ಸ್ ಸೆಕೆಂಡ್ಸಲ್ಲೇ ಸಾಲ್ವ್ ಮಾಡ್ಬೋದು ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ದ ರೇಷ್ಯೋ ಆಫ್ ಏಜಸ್ ಆಫ್ ಟೂ ಪರ್ಸನ್ ಈಸ್ ಫೈವ್ ಇಸ್ ಟು ನೈನ್ ಇಲ್ಲಿ ಇಬ್ಬರು ವ್ಯಕ್ತಿಗಳ ವಯಸ್ಸಿನ ರೇಷ್ಯೋ ಎಷ್ಟಿದೆ ಅಪ್ಪ ಅಂದರೆ ಫೈ ಇಸ್ ಟು ನೈನ್ ಇದೆ ಆ್ಯಂಡ್ ದ ಎವರೇಜ್ ದ ಆ್ಯಂಡ್ ದ ಏಜ್ ಆಫ್ ಒನ್ ಆಫ್ ದಮ್ ಈಸ್ ಗ್ರೇಟರ್ ದ್ಯಾನ್ ದ ಅದರ್ ಬೈ ಫೋರ್ಟಿ ಇಯರ್ಸ್ ಸಮ್ ಆಫ್ ದೇರ್ ಏಜಸ್ ಇನ್ ಇಯರ್ಸ್ ಅಂತ ಕೇಳಿದ್ದಾರೆ ಸೊ ಇಲ್ಲೇನಾಗಿದೆ ಅಂದರೆ ಒಬ್ಬರು ವಯಸ್ಸು ಇನ್ನೊಬ್ರು ವಯಸ್ಸಿಂತ ನಲ್ವತ್ತು ವರ್ಷ ಜಾಸ್ತಿ ಇದೆ ಹಾಗಾದರೆ ಅವರಿಬ್ಬರಿನ ಅವರಿಬ್ಬರದ್ದು ವಯಸ್ಸು ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿರಿ ಒಬ್ರದ್ದು ನೈನ್ ಇದೆ ಇನ್ನೊಬ್ರದ್ದು ಫೈವ್ ಇದೆ ಬಟ್ ಇವ್ರದ್ದು ಡಿಫ್ರೆನ್ಸ್ ಎಷ್ಟಾಗುತ್ತೆ ಇಲ್ಲಿ ಪಾರ್ಟ್ಸ್ ಒಳಗಾದರೆ ನಾಲ್ಕು ಪಾರ್ಟ್ ಆಗುತ್ತೆ ಎಷ್ಟು ಪಾರ್ಟ್ಸ್ ಇನ್ಕ್ರೀಸ್ ಎಷ್ಟು ವರ್ಷ ಇನ್ಕ್ರೀಸ್ ಆಗಿದೆ ಅಂದರೆ ಹಿರಿಯ ವ್ಯಕ್ತಿ ಕಿರಿಯ ವ್ಯಕ್ತಿಗಿಂತ ನಲ್ವತ್ತು ವರ್ಷ ದೊಡ್ಡವನಿದ್ದಾನೆ ನಮಗೇನು ಕೇಳಿದ್ದಾರೆ ಇಲ್ಲಿ ಎರಡ್ರದ್ದು ಸಮ್ ಕೇಳಿದ್ದಾರೆ ನೈನ್ ಪ್ಲಸ್ ಫೈವ್ ಮಾಡಿದಾಗ ಎಷ್ಟಾಗುತ್ತೆ ಫೋರ್ಟೀನ್ ಆಗುತ್ತೆ ಸೊ ಈ ಎರಡು ಸಮ್ ಎಷ್ಟು ಅಂತ ಕೇಳಿದ್ದಾರೆ ನೋಡಿರಿ ಫೋರ್ ಪಾರ್ಟ್ ಈಕ್ವಲ್ ಟು ಫೋರ್ಟಿ ಆಯಿತು ಸೊ ಒನ್ ಪಾರ್ಟ್ ಈಕ್ವಲ್ ಟು ಎಷ್ಟಾಗುತ್ತೆ ಟೆನ್ ಆಗುತ್ತೆ ಬಟ್ ನಮಗೆ ಕ್ವಶನಲ್ಲಿ ಏನು ಕೇಳಿದಾರೆ ಫೋರ್ಟೀನ್ ಪಾರ್ಟ್ ಕೇಳಿದ್ದಾರೆ ಹಾಗಾದರೆ ಫೋರ್ಟೀನ್ ಪಾರ್ಟ್ ಎಷ್ಟಾಗುತ್ತೆ ನೂರು ನಲ್ವತ್ತು ವರ್ಷ ಆಗುತ್ತೆ ಸೊ ಆಪ್ಷನ್ ಏ ಆಗುತ್ತೆ ತುಂಬ ಸಿಂಪಲ್ ಇದೆ ನೀವು ಈ ಕ್ವಶನ್ನ ಪಾರ್ಟ್ಸ್ ವೈಸ್ ಸಾಲ್ವ್ ಮಾಡೋದ್ರಿಂದ ಈಸಿಯಾಗಿ ಬರುತ್ತೆ ಕ್ವಶನಲ್ಲಿ ಏನು ಕೇಳಿದರೆ ಇಬ್ಬರು ವ್ಯಕ್ತಿಗಳ ರೇಷೋ ಎಷ್ಟಿದೆಯಪ್ಪ ಫೈವ್ ಇಸ್ ಟು ನೈನ್ ಇದೆ ಅದರಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗಿಂತ ನಲ್ವತ್ತು ವರ್ಷ ದೊಡ್ಡವಣ್ಣಿದೆ ಅಂತ ಹೇಳಿದ್ದಾರೆ ಸೊ ನಾವು ಪಾರ್ಟ್ಸಲ್ಲಿ ನೋಡಿದಾಗ ಒಂಬತ್ತು ಪಾರ್ಟ್ ಮೈನಸ್ ಫೈವ್ ಪಾರ್ಟ್ಸ್ ಮಾಡಿದಾಗ ನಮ್ಗೆ ನಾಲ್ಕು ಬರುತ್ತೆ ಸೊ ನಾಲ್ಕು ಪಾರ್ಟ್ಸ್ ಇಕ್ಕೊಲ್ಟು ನಲ್ವತ್ತಾದರೆ ಒನ್ ಪಾರ್ಟ್ ಇಕ್ಕೊಳ್ಟು ಎಷ್ಟಾಗತ್ತಪ್ಪ ಟೆನ್ ಆಗುತ್ತೆ ಹಾಗಾದರೆ ನಮಗೇನು ಕೇಳಿದರೆ ಫೋರ್ಟೀನ್ ಪಾರ್ಟ್ಸ್ ಕೇಳಿದ್ದಾರೆ ಇವೆರಡೂ ಏಜಸ್ನ ಕುಡಿಸಿದ್ರೆ ಎಷ್ಟಾಗುತ್ತೆ ಫೋರ್ಟೀನ್ ಆಗುತ್ತೆ ಸೊ ಫೋರ್ಟೀನ್ ಪಾರ್ಟ್ಸ್ ಎಷ್ಟಾಗುತ್ತೆ ಅಂದರೆ ನೂರ ನಲ್ವತ್ತು ವರ್ಷ ಆಗುತ್ತೆ ಸೊ ಈ ಥರ ಕ್ವಶನ್ಸನ್ನು ನೀವು ಈಸಿಯಾಗಿ ಸಿಂಪ್ ಸಾಲ್ವ್ ಮಾಡೋದ್ರಿಂದ ನಿಮ್ಮ ಎಕ್ಸಾಮಿನೇಷನಲ್ಲಿ ಟೈಮ್ ಕನ್ಸಮ್ಷನ್ ಕೂಡ ಕಮ್ಮಿ ಆಗುತ್ತೆ ಸೊ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು